ನಾವು ಚೆನ್ನಾಗಿ ಬದುಕಬೇಕಂದ್ರೆ ಹೊರಗು ಮತ್ತು ನಮ್ಮೊಳಗು ಎಷ್ಟು ಚೆನ್ನಾಗಿ ಬದುಕ್ತೀವಿ ಅನ್ನೋದು ಸುತ್ತಲಿನ ಪರಿಸರ ಮತ್ತು ನಮ್ಮನ್ನು ಹೇಗೆ ನಿರ್ವಹಿಸ್ತೀವಿ ಅನ್ನೋದನ್ನು ಅವಲಂಬಿಸಿದೆ ಮೂಲಭೂತವಾಗಿ ಜೀವನ ಒಂದು ನಿರ್ವಹಣೆ ನಿಮ್ಮ ದೇಹ ಮನಸ್ಸು ಭಾವನೆ ಸನ್ನಿವೇಶಗಳು ನಿಮ್ಮ ಬದುಕು ಮನೆ ಸಮುದಾಯ ದೇಶ ಜಗತ್ತನ್ನೆಲ್ಲ ನಿರ್ವಹಿಸುವುದು ಗೊತ್ತಿಲ್ಲದಿದ್ದರೆ ಜೀವನದ ಗುಣಮಟ್ಟ ಎಷ್ಟು ಚೆನ್ನಾಗಿ ಪರಿಸ್ಥಿತಿಗಳನ್ನು ನಿರ್ವಹಿಸ್ತೀವಿ ಅನ್ನೋದ್ರ ಮೇಲಿದೆ ಆದರೆ ನಾವು ನಿರ್ವಹಣೆ ಬಗ್ಗೆ ಯೋಚಿಸ್ತೀವಿ ನಾವು ಅದನ್ನು ಅಳವಡಿಸಿಕೊಳ್ತಿರೋದು ಉದ್ಯಮ ಅಥವಾ ವ್ಯಾಪಾರ ನಿರ್ವಹಣೆಯ ನಿಟ್ಟಿನಲ್ಲಿ ಮಾತ್ರ ಸಾಮಾನ್ಯವಾಗಿ ಆರ್ಥಿಕ ಸನ್ನಿವೇಶಗಳ ವಿಷಯದಲ್ಲಿ ಮಾತ್ರ ಇಡೀ ಜೀವನದಲ್ಲ ಹಲವು ರೀತಿಯಲ್ಲಿ ಇದು ದುರದೃಷ್ಟಕರ ಜಗತ್ತನ್ನು ಆಳ್ತಿರೋ ಮುಖ್ಯವಾದ ಸಂಗತಿ ಆರ್ಥಿಕತೆಯಾಗಿದೆ ಜೀವನದ ಉಳಿದ ಅಂಶಗಳು ಪೂರ್ತಿಯಾಗಿ ಗುಂಪಾಗಿವೆ ಆರ್ಥಿಕತೆ ಆಳ್ತಿರುವಾಗ ಕೇವಲ ಆರ್ಥಿಕತೆ ಬಗ್ಗೆ ಯೋಚಿಸ್ತಿರುವಾಗ ನಾವು ಹಲವು ರೀತಿಯಲ್ಲಿ ತುಂಬ ಜಡವಾಗ್ತೀವಿ ಅಸಂತುಷ್ಟರಾಗ್ತೀವಿ ನಾನು ನೋಡ್ತಿದ್ದೀನಿ ನಾವು ಕೆಲವು ದೊಡ್ಡ ಸಂಘಟನೆಗಳ ವರಿಷ್ಠ ಕಾರ್ಯನಿರ್ವಾಹಕರಿಗೆ ಹಲವು ಹಂತದ ಕಾರ್ಯಕ್ರಮಗಳನ್ನು ನಡೆಸ್ತಿರ್ತೀವಿ ಜಗತ್ತಿನ ದೊಡ್ಡ ಸಂಸ್ಥೆಗಳು ನಾನು ನೋಡಿದ ಹಾಗೆ ತಮ್ಮ ಜೀವನದಲ್ಲಿ ಸೋತಿರೋರು ತಮ್ಮ ಸೋಲನ್ನ ನರಳುತ್ತಿದ್ದಾರೆ ಜೀವನದಲ್ಲಿ ಯಶಸ್ವಿಯಾದವರು ತಮ್ಮ ಯಶಸ್ಸನ್ನ ನರಳುತ್ತಿದ್ದಾರೆ ಸೋಲನ್ನು ನರಳುತ್ತಿದ್ರೆ ಪರವಾಗಿಲ್ಲ ಯಾಕಂದ್ರೆ ಸೋಲು ಸುಲಭವಾಗಿ ಬರುತ್ತೆ ಯಶಸ್ಸನ್ನ ನರಳಿದ್ರೆ ಅದು ದುರಂತ ಯಾಕಂದ್ರೆ ಅದು ಸುಲಭವಾಗಿ ದಕ್ಕಿರಲ್ಲ ನೀವು ಶ್ರಮಿಸಿ ಗಳಿಸಿದ್ದು ಸದಾ ಹಂಬಲಿಸಿದ್ದು ಸದಾ ಜೀವನದಲ್ಲಿ ನಿರ್ಮಿಸೋಕೆ ಬಯಸಿದ್ದು ಆದಾಗ ಅದನ್ನು ನರಳೋಕೆ ಶುರು ಮಾಡಿದ್ರೆ ಜೀವನದ ದೊಡ್ಡ ದುರಂತ ಅದು ಆದರೆ ಜಗತ್ತಿನಲ್ಲಿ ಜನರು ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ಯಶಸ್ಸನ್ನು ನರಳುತ್ತಿದ್ದಾರೆ ಯಶಸ್ಸನ್ನು ನರಳೋದು ಅಂದಾಗ ಜನರನ್ನು ನೋಡಿದಾಗ ನಿಮ್ಮನ್ನೇ ನೋಡ್ಕೊಳ್ಳಿ ನೀವು ಬಹುತೇಕರು ಇನ್ನೂ ಯುವಕರು ನೀವು ಐದು ವರ್ಷದವರಾಗಿದ್ದಾಗ ಎಷ್ಟು ಸಂತೋಷವಾಗಿದ್ದಿರಿ ಈಗ ಎಷ್ಟು ಸಂತೋಷವಾಗಿದ್ದೀರಿ ಅಂತ ಅದರ ಒಂದು ಚಾರ್ಟ್ ಅಥವಾ ಗ್ರಾಫ್ ಮಾಡಿದರೆ ಅದು ಮೇಲೆ ಕೇರ್ತಿದೆಯಾ ಕೆಳಗಿಳಿತಿದ್ಯಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಜವಾಗಿಯೂ ಸಂತೋಷವಾಗಿದ್ದ ಕ್ಷಣಗಳೆಷ್ಟು ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಜಾಸ್ತಿನ ಕಮ್ಮಿನ ಕಮ್ಮಿ ಅಂದ್ರೆ ನೀವು ಒಳ್ಳೆ ನಿರ್ವಾಹಕರಲ್ಲ ಯಾಕಂದ್ರೆ ನೀವು ಜೀವನದಲ್ಲಿ ಮಾಡಿದ್ದೆಲ್ಲಾನು ಆನಂದನ ಹಂಬಲಿಸಿ ಅಲ್ವಾ ಇಷ್ಟೆಲ್ಲ ಮಾಡಿದ್ರು ಅದನ್ನು ಮಾಡೋದು ಯಾಕಂದ್ರೆ ಅದು ನಿಮ್ಮ ಸಂತೋಷ ಅಂತಕೊಂಡಿದ್ದೀರಿ ಶಿಕ್ಷಣ ಪಡೀತೀರಿ ಕೆಲಸ ತಗೋತೀರಿ ಕುಟುಂಬ ಕಟ್ತೀರಿ ಆಕಾಂಕ್ಷೆಗಳನ್ನ ಬೆನ್ನತ್ತಿ ಹೋಗ್ತೀರಿ ಏನೇನೋ ಮಾಡ್ತೀರಿ ಯಾಕಂದ್ರೆ ಎಲ್ಲೋ ಒಂದು ಕಡೆ ಅದನ್ನು ಸಾಧಿಸಿದ್ರೆ ಸಂತೋಷ ಸಿಗತ್ತೆ ಅಂದ್ಕೊಂಡ್ರಿ ಎಲ್ಲಾ ಮಾಡಿನೂ ಸಂತೋಷ ಹೆಚ್ಚಾಗದೆ ಕಮ್ಮಿ ಆಗ್ತಿದೆ ಅಂದ್ರೆ ನಿಮ್ಮನ್ನು ನೀವು ಸರಿಯಾಗಿ ನಿರ್ವಹಿಸ್ತಿಲ್ಲ ಅಂತ ತಮ್ಮ ದೇಹ ತಮ್ಮ ಮನಸ್ಸು ತಮ್ಮ ಭಾವನೆ ಮತ್ತು ಶಕ್ತಿಗಳನ್ನ ನಿರ್ವಹಿಸೋದು ಗೊತ್ತಿಲ್ಲದವರು ಬಾಹ್ಯ ಸನ್ನಿವೇಶಗಳನ್ನ ನಿರ್ವಹಿಸ್ತಿದ್ದಾರೆ ಅಂದ್ರೆ ಅದು ಆಕಸ್ಮಿಕವಾಗಿ ಅಷ್ಟೇ ತಾವು ಬಯಸೋ ರೀತಿ ನಿರ್ವಹಿಸ್ತಿಲ್ಲ ಯಾಕಂದ್ರೆ ನಿಮಗೆ ನಿಮ್ಮ ಮನಸ್ಸನ್ನ ನಿಮ್ಮ ಶಕ್ತಿಗಳನ್ನ ನಿಮ್ಮ ಆಂತರ್ಯವನ್ನು ನಿರ್ವಹಿಸೋದು ಗೊತ್ತಿಲ್ಲ ಅಂದರೆ ಬಾಹ್ಯವನ್ನು ನಿರ್ವಹಿಸೋದು ಆಕಸ್ಮಿಕವಾಗಿ ಆಗುತ್ತೆ ಪರಿಸ್ಥಿತಿಗಳನ್ನ ಆಕಸ್ಮಿಕವಾಗಿ ನಿರ್ವಹಿಸ್ತಿದ್ರೆ ನೀವು ಆಕಸ್ಮಿಕದಂತೆ ಇರ್ತೀರಿ ಆಕಸ್ಮಿಕದಂತೆ ಇದ್ರೆ ನೀವೊಂದು ದೊಡ್ಡ ವಿಪತ್ತು ನೀವೊಂದು ದೊಡ್ಡ ವಿಪತ್ತಾಗಿ ಜೀವಿಸ್ತಿದ್ರೆ ಯಾವಾಗಲೂ ಚಿಂತೆಯಲ್ಲಿರುವುದು ಜೀವನದ ಸಹಜ ಭಾಗವಾಗುತ್ತೆ ಇವತ್ತು ನೀವೆಲ್ಲೇ ಹೋದ್ರೂ ಜನರು ಒತ್ತಡ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ದಾರೆ ಮುಖ್ಯವಾಗಿ ಕೆಲವು ವರ್ಷಗಳ ಹಿಂದೆ ಮೊದಲ ಬಾರಿ ಯು ಎಸ್ಗೆ ಹೋದಾಗ ಹೋದಲ್ಲೆಲ್ಲ ಜನರು ಒತ್ತಡ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ರು ನನಗೆ ಅರ್ಥ ಆಗಲಿಲ್ಲ ಜನರು ತಮ್ಮ ಒತ್ತಡನ ಯಾಕೆ ನಿರ್ವಹಿಸಬೇಕು ನಿಮ್ಮ ವ್ಯವಹಾರ ಹಣಕಾಸು ಕುಟುಂಬ ಆಸ್ತಿನ ನಿರ್ವಹಿಸಬೇಕು ಅದು ಅರ್ಥ ಆಗತ್ತೆ ಆದರೆ ಒತ್ತಡನ ಯಾಕೆ ನಿರ್ವಹಿಸಬೇಕು ಜನರು ಬದುಕೋಕೆ ಬೇರೆ ದಾರಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗೋಕೆ ಸ್ವಲ್ಪ ಸಮಯ ಬೇಕಾಯ್ತು ಜನರು ಹೇಗೋ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಜಗತ್ತಿನಲ್ಲಿ ಕಾರ್ಯಗೈತಿದ್ರೆ ಒತ್ತಡದಲ್ಲಿ ಇರಲೇಬೇಕು ಅಂತ ಮಾಡ್ತಾ ಇರೋ ಕೆಲಸದಿಂದ ಅವರು ಒತ್ತಡದಲ್ಲಿಲ್ಲ ಅವರು ಒತ್ತಡದಲ್ಲಿರೋದು ಕೆಟ್ಟ ನಿರ್ವಾಹಕರಾಗಿರೋದ್ರಿಂದ ತಮ್ಮ ವ್ಯವಸ್ಥೆಗಳನ್ನ ನಿರ್ವಹಿಸೋದು ಗೊತ್ತಿಲ್ಲ ಹಾಗಾಗಿ ಒತ್ತಡದಲ್ಲಿದ್ದಾರೆ ಕೆಲಸದ ಸ್ವಭಾವ ನಿಮಗೆ ಒತ್ತಡ ಉಂಟು ಮಾಡ್ತಾ ಇಲ್ಲ ಜವಾನನನ್ನ ಕೇಳಿ ಅವನಿಗೂ ಒತ್ತಡ ಇದೆ ಅಧಿಕಾರಿನ ಕೇಳಿ ಅವನಿಗೂ ಒತ್ತಡ ಇದೆ ಎಲ್ಲರೂ ತಮ್ಮ ಕೆಲಸ ಒತ್ತಡ ಭರಿತ ಅಂತಕೊಂಡಿದ್ದಾರೆ ಯಾವ ಕೆಲಸದಲ್ಲೂ ಒತ್ತಡ ಇಲ್ಲ ನಿಮ್ಮ ವ್ಯವಸ್ಥೆಗಳ ಮೇಲೆ ನಿಯಂತ್ರಣ ಇಲ್ಲದಿದ್ರೆ ಒತ್ತಡದಲ್ಲಿರ್ತೀರಿ ಏನನ್ನಾದರೂ ಮಾಡಿ ಅಥವಾ ಮಾಡದೇ ಇರಿ ಅಲ್ವಾ ಮ್ಯಾನೇಜ್ಮೆಂಟ್ ಅಂದ್ರೆ ಮೂಲಭೂತವಾಗಿ ನಿರ್ವಹಣೆ ಅಂದ್ರೆ ನಮ್ಮ ವಿಧಿಯನ್ನ ನಿರ್ಧರಿಸೋದಕ್ಕೆ ಬಯಸ್ತೀವಿ ಅದು ನಿರ್ವಹಣೆ ಅಲ್ವಾ ನಾವಿಲ್ಲಿ ಆಕಸ್ಮಿಕವಾಗಿ ಬದುಕೋಕೆ ಬಯಸಲ್ಲ ಬಯಸದಲ್ಲಿಗೆ ಜೀವನಾನ ತಗೊಂಡು ಹೋಗೋದು ಅದು ನಿರ್ವಹಣೆ ಅಲ್ವಾ ಆಕಸ್ಮಿಕವಾಗಿ ನಿರ್ವಹಿಸ್ತಿದ್ರೆ ನೀವು ನಿರ್ವಾಹಕರಲ್ಲ ನೀವು ಇಲ್ಲದೆ ಅದಿನ್ನೂ ಚೆನ್ನಾಗಿ ನಡೆಯುತ್ತೆ ನಾನು ನಿರ್ವಾಹಕ ಅಂದ್ರೆ ಅದರರ್ಥ ಎಲ್ಲೋ ಒಂದ್ ಕಡೆ ನಿರ್ದಿಷ್ಟ ರೀತಿಲಿ ಸಾಗೋಕೆ ನಿರ್ಧರಿಸಿದ್ದೀರಿ ನಿರ್ದಿಷ್ಟ ರೀತಿಯ ಪರಿಸ್ಥಿತಿನ ಬಯಸ್ತೀರಿ ಒಳಗು ಮತ್ತು ಹೊರಗು ಎಲ್ರೂ ತಮ್ಮ ಸಾಮರ್ಥ್ಯ ಅನುಸಾರ ನಿರ್ವಾಹಕರೇ ಆದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಾಲ್ಕು ಜನರಿಗೆ ಅಡಿಗೆ ಮಾಡೋ ಕಿಚನ್ ನಿರ್ವಾಹಕರ ಅಥವಾ ಹತ್ತು ಸಾವಿರ ಜನರು ಕೆಲಸ ಮಾಡೋ ಉದ್ಯಮನ ನಿರ್ವಹಿಸ್ತೀರೋ ಮೂಲಭೂತವಾಗಿ ಒಳ್ಳೆ ಕಿಚನ್ ಅಥವಾ ಒಳ್ಳೆ ಉದ್ಯಮ ಬೇಕಂದ್ರೆ ನೀವು ಅದರ ಒಳ್ಳೆ ನಿರ್ವಾಹಕರಾಗಿರ್ಬೇಕು ಅಲ್ವಾ ನೀವು ಸಣ್ಣ ಕಿಚನ್ ಅನ್ನ ದೊಡ್ಡ ಉದ್ಯಮನ ನಿರ್ವಹಿಸ್ತೀರೋ ಹೊರಗಿನ ಪರಿಸ್ಥಿತಿನ ನಿಭಾಯಿಸಬೇಕಂದ್ರೆ ಸಾಮಾನ್ಯವಾಗಿ ವಸ್ತುಗಳು ಮತ್ತು ಜನರನ್ನು ನಿಭಾಯಿಸಬೇಕು ಸುತ್ತ ಹತ್ತು ಜನರನ್ನು ಹತ್ತು ಸಾವಿರ ಜನರನ್ನು ನಿಭಾಯಿಸಬೇಕಂದ್ರೆ ಹತ್ತು ಮನಸ್ಸು ಅಥವಾ ಹತ್ತು ಸಾವಿರ ಮನಸ್ಸನ್ನ ನಿಭಾಯಿಸ್ಬೇಕು ಆದರೆ ನಿಮ್ಮ ಮನಸ್ಸನ್ನೇ ನಿರ್ವಹಿಸೋಕೆ ಆಗದಿದ್ರೆ ಹತ್ತು ಸಾವಿರ ಮನಸ್ಸುಗಳನ್ನ ನಿರ್ವಹಿಸುವುದು ಅನರ್ಥಕಾರಿಯಾಗುತ್ತೆ ಏನನ್ನೋ ಮಾಡೋ ಪ್ರಕ್ರಿಯೆಯಲ್ಲಿ ಮನುಷ್ಯರನ್ನು ನಾಶ ಮಾಡುತ್ತಿದ್ರೆ ಸದ್ಯ ಅದಾಗ್ತಿದೆ ಪರಿಸ್ಥಿತಿನ ನಿಭಾಯಿಸೋ ಪ್ರಕ್ರಿಯೆಯಲ್ಲಿ ವ್ಯಕ್ತಿ ಕುಗ್ಗಿ ಹೋಗ್ತಿದ್ರೆ ಈ ರೀತಿಯ ನಿರ್ವಹಣೆ ಒಳ್ಳೇದಲ್ಲ ಯಾಕಂದ್ರೆ ನಾವು ಮಾಡೋ ಪ್ರತಿ ನಿರ್ವಹಣೆ ಕೇವಲ ಮಾನವನ ಒಳಿತಿಗಾಗಿ ನಾವು ನಿರ್ವಹಣೆ ಮಾಡ್ತಿರೋದು ಮಾನವ ಒಳಿತಿಗಾದ್ರೆ ಏನನ್ನೋ ಮಾಡೋ ಪ್ರಕ್ರಿಯೆಯಲ್ಲಿ ಪರಿಸ್ಥಿತಿನ ನಿಭಾಯಿಸೋ ಪ್ರಕ್ರಿಯೆಯಲ್ಲಿ ಇದು ಕೇವಲ ಏನನ್ನೋ ಉಂಟು ಮಾಡೋದಲ್ಲ ಲಾಭ ಗಳಿಸೋದಲ್ಲ ಮನುಷ್ಯ ತಮ್ಮ ಗರಿಷ್ಠ ಸಾಮರ್ಥ್ಯಕ್ಕೆ ಏರ್ಬೇಕು ಒಂದು ಪರಿಸ್ಥಿತಿನ ಸರಿಯಾಗಿ ನಿರ್ವಹಿಸಿದ್ರೆ ಕೆಲಸ ಮಾಡೋ ಪ್ರಕ್ರಿಯೆಯಲ್ಲಿ ನೀವು ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡೋರು ತಮ್ಮ ಗರಿಷ್ಠ ಸಾಮರ್ಥ್ಯಕ್ಕೆ ಏರೋ ಹಾಗೆ ಆಗಬೇಕು ಗರಿಷ್ಠ ಸಾಮರ್ಥ್ಯಕ್ಕೆ ಏರೋದು ಅಂದಾಗ ಕೇವಲ ಕೆಲಸದ ಸಾಮರ್ಥ್ಯ ಅಲ್ಲ ಮನುಷ್ಯರಾಗಿ ಅವರು ತಮ್ಮ ಗರಿಷ್ಠ ಸಾಮರ್ಥ್ಯಕ್ಕೆ ಏರ್ಬೇಕು ಜನರು ಒಟ್ಟಿಗೆ ಕೆಲಸ ಮಾಡಿದ್ರೆ ತಮ್ಮೊಳಗೆ ಪ್ರೀತಿ ಶಾಂತಿ ಕರುಣೆ ಉತ್ತುಂಗಕ್ಕೆ ಏರೋಕೆ ಸಾಧ್ಯವಾಗಬೇಕು ಇದು ಆಗಲಿಲ್ಲ ಅಂದ್ರೆ ನಿರ್ವಹಣೆ ಎಲ್ಲಾ ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ ಮಾನವ ಒಳಿತು ಅದು ಆಗುತ್ತಿಲ್ಲ ಅಂದ್ರೆ ಏನನ್ನ ಉತ್ಪಾದಿಸ್ತಾ ಸ್ವಲ್ಪ ಲಾಭ ಗಳಿಸ್ತಿದ್ದೀರಿ ಆದ್ರೆ ಆ ಪ್ರಕ್ರಿಯೆಯಲ್ಲಿ ಮನುಷ್ಯ ಕುಗ್ಗುತಾ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ ಈ ರೀತಿಯ ನಿರ್ವಹಣೆ ಆಗಬೇಕಂದ್ರೆ ಒಂದು ಉದ್ಯಮನ ನಿರ್ವಹಿಸ್ತಾ ಸುತ್ತಲಿನ ಜನರು ತಮ್ಮ ಉತ್ತುಂಗಕ್ಕೆ ಏರುವುದನ್ನು ನೋಡಬೇಕಂದ್ರೆ ನೀವು ನಿಮ್ಮ ಆಂತರಿಕ ನಿರ್ವಹಣೆಗೆ ಒಂದಿಷ್ಟು ಗಮನ ನೀಡಬೇಕು ಇದಾಗಲಿಲ್ಲ ಅಂದ್ರೆ ಪರಿಸ್ಥಿತಿಗಳನ್ನ ಕೇವಲ ಆಕಸ್ಮಿಕವಾಗಿ ನಿರ್ವಹಿಸ್ತೀರಿ ಸಾಕಷ್ಟು ಜನರು ಮ್ಯಾನೇಜ್ಮೆಂಟ್ ಅಂದ್ರೆ ತಮ್ಮ ಪ್ರತಿಷ್ಠೆಯನ್ನು ತೋರಿಸೋದು ಅಂದುಕೊಂಡಿದ್ದಾರೆ ಒಂದು ಜೋಕ್ ಹೇಳಿದ್ರೆ ಪರವಾಗಿಲ್ವಾ ಒಂದು ದಿನ ಒಂದು ಸಿಂಹಕ್ಕೆ ತನ್ನೊಳಗೆ ತನಗೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ದಾರಿಯಲ್ಲಿ ಹೋಗುವಾಗ ಅಲ್ಲೊಂದು ಮೊಲ ಕಂಡು ಅದನ್ನು ಹಿಡ್ಕೊಳ್ತು ಕಾಡಿನ ರಾಜ ಯಾರು ಅಂತ ಘರ್ಜಿಸ್ತು ಆ ಮೊಲ ಹೆದರುಕೊಂಡು ನೀವೇ ಖಂಡಿತ ನೀವೇ ಅಂತು ಅದನ್ನು ಹಾಗೆ ಬಿಟ್ಟು ಜಂಬ ಪಟ್ಕೊಳ್ತು ಆಮೇಲೊಂದು ನರಿನ ಹಿಡಿದು ಕಾಡಿನ ರಾಜ ಯಾರು ಅಂತ ಕೇಳ್ತು ನೀವೇ ಮಹಾರಾಜ ಖಂಡಿತವಾಗಿಯೂ ನೀವೇ ಅಂತು ಇನ್ನಷ್ಟು ದರ್ಪದಲ್ಲಿ ಇನ್ನಷ್ಟು ಪ್ರಾಣಿಗಳನ್ನ ಹಿಡಿತು ಎಲ್ಲವೂ ಭಯದಲ್ಲಿ ಕಾಡಿನ ರಾಜ ನೀವೇ ಅಂದ್ವು ಅದು ಪೂರ್ತಿ ಜಂಬದಲ್ಲಿತ್ತು ಮ್ಯಾನೇಜರ್ ತರ ಕಾಡಿನ ರಾಜ ಕಾಡಿನ ಮಧ್ಯೆ ಬೈಲಿಗೆ ಹೋಯಿತು ಅಲ್ಲೊಂದು ದೊಡ್ಡ ಆನೆ ನಿಂತಿತ್ತು ಅದ್ರ ಮುಂದೆ ಹೋಗಿ ನಿಂತು ಕೇಳ್ತು ಕಾಡಿನ ರಾಜ ಯಾರು ಅಂತ ಆನೆ ತನ್ನ ಸೊಂಡಿಲನ್ನು ಬಳಸಿ ಅದನ್ನ ಮೇಲೆ ಕೆತ್ತಿ ತಿರುಗಿಸಿ ನೆಲಕ್ಕೆ ಜೋರಾಗಿ ಅಪ್ಪಳಿಸಿತು ಅದರ ಬೆನ್ನು ಮುರಿದು ಹೋಯಿತು ಆಗ ಸಿಂಹ ಮಾತಲ್ಲೇ ಹೇಳಬಹುದಿತ್ತಲ್ಲ ಅಂತು ಆಗ ಆನೆ ಸ್ಪಷ್ಟವಾಗಿ ಅರ್ಥ ಮಾಡಿಸಬೇಕಿತ್ತು ಅಂತು ಅಂದ್ರೆ ಸಾಕಷ್ಟು ಜನರು ನಿರ್ವಹಣೆ ಅಂದ್ರೆ ತಮ್ಮ ದರ್ಪ ತೋರಿಸುವುದು ಅಂದುಕೊಂಡಿದ್ದಾರೆ ನಿಮ್ಮ ಪ್ರತಿಷ್ಠೆ ತೋರಿಸುವುದು ನಿರ್ವಹಣೆ ಅಲ್ಲ ಅದನ್ನು ಯಾವ ಮೂರ್ಖನಾದ್ರೂ ಮಾಡುತ್ತಾನೆ ನೀವೊಂದು ಪರಿಸ್ಥಿತಿನ ನಿರ್ವಹಿಸಿದ್ರೆ ಅಲ್ಲಿರೋ ಸಂಗತಿಗಳನ್ನಷ್ಟೇ ಅಲ್ಲ ಜನರಿಗೆ ವರ್ಧಿಸಿದ ಹಾಗೆ ಅನ್ನಿಸಬೇಕು ಕೇವಲ ಆ ಜಾಗದಲ್ಲಿ ಇರೋದ್ರಿಂದ ಇಲ್ಲಾಂದ್ರೆ ಅದು ನಿರ್ವಹಣೆ ಅಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನೀವೊಂದು ಜಾಗಕ್ಕೆ ಹೋಗಿ ಪರಿಸ್ಥಿತಿನ ನಿರ್ವಹಿಸಿದ್ರೆ ಅಲ್ಲಿರೋಕೆ ಅದ್ಭುತ ಅನ್ನಿಸ್ಬೇಕು ಅದಾಗ್ಲಿಲ್ಲ ಅಂದ್ರೆ ನೀವು ಒಳ್ಳೆ ಮ್ಯಾನೇಜರ್ ಅಲ್ಲ ಹಾಗಾಗಿ ಇದಾಗಬೇಕಂದ್ರೆ ಆಂತರಿಕ ಆಯಾಮ ಬೇಕು ಆಂತರಿಕ ಆಯಾಮ ಅಂದಾಗ ಹಾಗಂದ್ರೆ ಏನು ಆಂತರಿಕ ಅಂದಾಗ ನಾನ್ ಕೇವಲ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೇಳ್ತಿಲ್ಲ ಯಾಕಂದ್ರೆ ಈ ದೇಹ ಮನಸ್ಸು ಎರಡೂ ಒಂದು ರೀತಿಯಲ್ಲಿ ಹೊರಗಿನಿಂದ ಶೇಖರಿಸಿದ್ದು ಅಲ್ವಾ ಉದಾಹರಣೆಗೆ ಈ ದೇಹ ನೀವು ಮಗುವಾಗಿದ್ದಾಗ ಈ ದೇಹ ಇಷ್ಟೇ ಇತ್ತು ಈಗ ಇಷ್ಟ ಆಗಿದೆ ಇದು ಇದು ಹೇಗಾಯ್ತು ನನ್ನ ಪ್ರಶ್ನೆ ಕೇಳ್ತಿದ್ದೀನಿ ಹೇಗಾಯಿತು ಅಂತ ದೊಡ್ಡವರಾದ್ರಿ ಅದು ಹೇಗಾಯಿತು ಅಂತಿದ್ದೀನಿ ಏನು ಇದು ಹೇಗಾಯ್ತು ಈ ದೇಹ ಆಗಿರೋದು ಹೇಗೆ ತಿನ್ನು ಆಹಾರದಿಂದ ಅಲ್ವಾ ನನ್ನ ದೇಹ ಅಂತ ಏನನ್ನ ಕರಿತೀರಿ ಅದು ನೀವು ಶೇಖರಿಸಿರೋ ಆಹಾರ ಆಹಾರ ಅನ್ನೋದು ಭೂಮಿಯ ಒಂದು ತುಣುಕು ಅಷ್ಟೇ ಅದನ್ನ ಆಹಾರ ಆಗಿ ಪರಿವರ್ತಿಸಿ ದೇಹವನ್ನಾಗಿ ಮಾಡ್ತೀರಿ ಅಲ್ವಾ ಅಂದ್ರೆ ದೇಹ ಕಾಲಾಂತರದಲ್ಲಿ ಶೇಖರಿಸಿರೋ ಆಹಾರದ ಒಂದು ರಾಶಿ ನೀವೇನು ಮನಸ್ಸು ಅಂತೀರಿ ಅದು ಹೊರಗಿನಿಂದ ಶೇಖರಿಸಿರೋ ಅಚ್ಚೊತ್ತುಗಳ ರಾಶಿ ಈಗ ನಿಮ್ಮಲ್ಲಿ ಆಹಾರದ ಮತ್ತು ಅಚ್ಚೊತ್ತುಗಳ ರಾಶಿ ಇವೆ ಇಷ್ಟೊಂದು ಶೇಖರಣೆ ಆಗಬೇಕಂದ್ರೆ ಇದಕ್ಕಿಂತ ಮಿಗಿಲಾದದ್ದು ಏನೋ ಇರಬೇಕು ಅಲ್ವಾ ಇಷ್ಟು ದೊಡ್ಡ ದೇಹನ ಮತ್ತು ಇಷ್ಟೊಂದು ಮನಸ್ಸನ್ನ ಶೇಖರಿಸಬೇಕಂದ್ರೆ ಇದಕ್ಕಿಂತ ಮೂಲಭೂತವಾದದ್ದೇನೋ ಇರಬೇಕು ಆದರೆ ಅದು ಯಾವತ್ತೂ ಅನುಭವಕ್ಕೆ ಬರಲ್ಲ ನೀವು ಈ ಎರಡು ರಾಶಿಯಲ್ಲಿ ಮುಳುಗಿ ಹೋಗಿದ್ದೀರಿ ಅದರಿಂದ ಏನೋ ಮಾಡೋಕೆ ನೋಡ್ತೀರಿ ಈಗ ಬಾಹ್ಯ ಯೋಗಕ್ಷೇಮಕ್ಕೆ ನಿರ್ವಹಣೆಗೆ ಹೇಗೆ ವಿಜ್ಞಾನ ಇದೆಯೋ ಆಂತರಿಕ ಯೋಗಕ್ಷೇಮದ ನಿರ್ವಹಣೆಗೂ ಒಂದು ವಿಜ್ಞಾನ ಇದೆ ವಿಷಯ ಏನಂದ್ರೆ ಬಹುತೇಕ ಸಮಯ ನಾವು ಅದನ್ನ ವೈಜ್ಞಾನಿಕವಾಗಿ ಪರಿಗಣಿಸಿಲ್ಲ ನಂಬತ್ತಿದೀವಷ್ಟೇ ಏನನ್ನೋ ಮಾಡೋದ್ರಿಂದ ಹೇಗೋ ಎಲ್ಲಾನು ಸರಿಯಾಗುತ್ತೆ ಅಂತ ಜನರು ಶಿಕ್ಷಿತರಾಗೋದ್ರಿಂದ ಸದಾ ಸಂತೋಷದಿಂದ ಇರಬಹುದು ಅಂದ್ಕೋತಾರೆ ಅದು ನಿಜ ಅಲ್ಲ ಅಂತ ಆಮೇಲೆ ಗೊತ್ತಾಗತ್ತೆ ಕೆಲಸ ಸಿಕ್ಕರೆ ಸದಾ ಸಂತೋಷವಾಗಿರಬಹುದು ಅಂದ್ಕೋತೀರಿ ನಿಜ ಅಲ್ಲ ಅಂತ ಆಮೇಲೆ ಗೊತ್ತಾಗತ್ತೆ ಹಣ ಗಳಿಸಿ ಯಾವಾಗಲೂ ಸಂತೋಷವಾಗಿರಬಹುದು ಅಂದ್ಕೋತೀರಿ ನಿಜ ಅಲ್ಲ ಅಂತ ಆಮೇಲೆ ತಿಳಿಯುತ್ತೆ ಮದುವೆಯಾಗಿ ಸದಾ ಸಂತೋಷವಾಗಿರಬಹುದು ಅಂದ್ಕೋತಾರೆ ಆಮೇಲೆ ಇಲ್ಲ ಅಂತ ಗೊತ್ತಾಗತ್ತೆ ನೀವು ಒಂದು ರೀತಿಲಿ ನಿಮ್ಮನ್ನ ಮೂರ್ಖರಾಗಿಸ್ಕೊಳ್ಳೋಕೆ ನೋಡ್ತಿದ್ದೀರಿ ಏನನ್ನೋ ಮಾಡೋದ್ರಿಂದ ಎಲ್ಲಾನು ಸರಿಯಾಗತ್ತೆ ಅಂತ ಪದೇ ಪದೇ ಅದು ನಿರಾಶೆಗೊಳಿಸಿದ್ರು ಇನ್ನೂ ನಂಬುತ್ತೀರಿ ಇನ್ನೇನೋ ಇನ್ಯಾವುದೋ ಪವಾಡ ಎಲ್ಲಾನು ಸರಿ ಮಾಡುತ್ತೆ ಅಂತ ಹಾಗಾಗಲ್ಲ ಒಮ್ಮೆ ಹೀಗಾಯ್ತು ಒಂದಿನ ಒಂದು ಎತ್ತು ಮತ್ತು ಒಂದು ಹಕ್ಕಿ ಬಯಲಲ್ಲಿ ಮೇಯ್ತಾ ಇದ್ವು ಎತ್ತು ಗೊತ್ತಲ್ವಾ ಜೊತೆಗೊಂದು ಹಕ್ಕಿ ಎತ್ತು ಹುಲ್ ತಿಂತ ಇತ್ತು ಹಕ್ಕಿ ಅದರ ಮೈ ಮೇಲಿದ್ದ ಕ್ರಿಮಿಗಳನ್ನ ತಿಂತ ಇಬ್ರು ಪಾರ್ಟ್ನರ್ಸ್ ಆ ಬಯಲಿನ ತುದಿಯಲ್ಲಿದ್ದ ದೊಡ್ಡ ಮರವನ್ನ ನೋಡಿ ಹಕ್ಕಿ ಹಳೆಯದನ್ನ ಮೆಲುಕು ಹಾಕ್ತಾ ಹೇಳ್ತು ಒಂದು ಕಾಲ ಇತ್ತು ನಾನು ಆ ಮರದ ತುದಿಯ ಕೊಂಬೆವರೆಗೆ ಹಾರ್ತಿದ್ದೆ ಆದರೆ ಇವತ್ತು ಮೊದಲ ಕೊಂಬೆಯವರೆಗೆ ಹಾರೋ ಶಕ್ತಿನೂ ಇಲ್ಲ ಅಂತ ಎತ್ತು ನಿರ್ಲಿಪ್ತವಾಗಿ ಹೇಳಿತು ಅದೇನ್ ಸಮಸ್ಯೆ ಅಲ್ಲ ಪ್ರತಿದಿನ ನನ್ನ ಸೆಗಣಿನ ಸ್ವಲ್ಪ ತಿನ್ನು ಎರಡೇ ವಾರಗಳಲ್ಲಿ ತುತ್ತ ತುದಿಯ ಕೊಂಬೆ ತಲುಪುತ್ತೀಯ ಅಂತ ಅದಕ್ಕೆ ಹಕ್ಕಿ ಬೊಕಳೆ ಬಿಡಬೇಡ ಅದು ಹೇಗೆ ಸಾಧ್ಯ ಅಂತು ಎತ್ತು ನಿಜಕ್ಕೂ ಪ್ರಯತ್ನ ಮಾಡಿ ನೋಡು ಇಡೀ ಮನುಷ್ಯ ಕುಲಾನೇ ಮಾಡ್ತಿದೆ ನೀನು ಪ್ರಯತ್ನ ಮಾಡು ಅಂತೂ ತುಂಬಾ ಹಿಂಜರಿಕೆಯಲ್ಲೇ ಹಕ್ಕಿ ಸೆಗಣಿ ತಿನ್ನೋಕೆ ಶುರು ಮಾಡಿತು ಮೊದಲನೇ ದಿನಾನೇ ಮೊದಲ ಕೊಂಬೆನ ತಲುಪ್ತು ಎರಡು ವಾರದಲ್ಲಿ ಅದು ಮರದ ತುತ್ತ ತುದಿಯ ಕೊಂಬೆನ ತಲುಪಿತು ಆಗಷ್ಟೇ ಮರದ ತುದಿ ತಲುಪಿ ಅಲ್ಲಿಂದ ದೃಶ್ಯಾವಳಿಗಳನ್ನೆಲ್ಲ ಎಂಜಾಯ್ ಮಾಡ್ತಿತ್ತು ಒಬ್ಬ ರೈತ ಮರದ ತುದಿಲಿದ್ದ ಹಕ್ಕಿನ ನೋಡಿ ತನ್ನ ಗನ್ ತಗೊಂಡು ಹೊಡೆದ ಹಾಕದ

ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಮೂರ್ಖರನ್ನಾಗಿಸ್ಕೋಬೇಡಿ ಸರಿಯಾದದ್ದನ್ನು ಮಾಡಬೇಕು ಇಲ್ಲಾಂದ್ರೆ ಅದು ಕೆಲಸ ಮಾಡಲ್ಲ ನೀವೀಗ ಮ್ಯಾನೇಜರ್ ಆಗಿದ್ದೀರಿ ಅಥವಾ ಮುಂದೆ ಆಗ್ತೀರಿ ಅವರು ನಿಮಗೆ ಖಂಡಿತ ಕಲಸಿರ್ತಾರೆ ಸರಿಯಾದನ್ನು ಮಾಡದಿದ್ರೆ ಅದು ಕೆಲಸ ಮಾಡಲ್ಲ ಅಂತ ಆಂತರ್ಯದ ವಿಷಯದಲ್ಲೂ ಹಾಗೆ ಸರಿಯಾದ್ದು ಮಾಡಿದ ಹೊರತು ಅದು ಕೆಲಸ ಮಾಡಲ್ಲ ನೀವು ಅಂದ್ಕೋಬಹುದು ಇದು ನನ್ನನ್ನು ಸರಿ ಮಾಡತ್ತೆ ಅದು ನನ್ನನ್ನು ಸರಿ ಮಾಡತ್ತೆ ಅಂತ ಒಂದು ಕ್ಷಣಕ್ಕೆ ಹೌದು ಆದ್ರೆ ಮುಂದಿನ ಕ್ಷಣ ಕುಸಿದು ಹೋಗ್ತೀರಿ ಗಮನಿಸಿ ನೋಡಿ ಯಶಸ್ವಿ ಜನರು ಯಶಸ್ವಿ ಆಗದ ಜನರು ಅವರ ಜೀವನ ನೋಡಿ ಇಪ್ಪತ್ನಾಲ್ಕು ಗಂಟೆಲಿ ನಿಜಕ್ಕೂ ಸಂತೋಷವಾಗಿದ್ದ ಕ್ಷಣಗಳು ಎಷ್ಟು ಎಷ್ಟು ರಸ್ತೆಯಲ್ಲಿ ನೋಡಿ ಎಷ್ಟು ಸಂತಸ ಭರಿತ ಮುಖಗಳು ಕಾಣಿಸುತ್ತವೆ ಕೆಲವೇ ಕೆಲವು ಅಲ್ವಾ ಹೌದಲ್ವಾ ಒಂದ್ ವೇಳೆ ಕಂಡ್ರು ಯುವ ಮುಖಗಳಾಗಿರುತ್ವೆ ಮೂವತ್ತು ದಾಟಿದವರೆಲ್ಲ ಜೋಲು ಮುಖ ಏನಾಯ್ತು ಅವರಿಗೆ ಬಹುತೇಕರಿಗೆ ಜೀವನ ತಾವು ಕಲ್ಪನೆ ಮಾಡಿದ್ದಕ್ಕಿಂತ ಎಷ್ಟೋ ಚೆನ್ನಾಗಿ ಸಾಗಿದೆ ಒಂದು ಪೀಳಿಗೆಯಾಗಿ ನೋಡಿದ್ರೆ ಹಿಂದೆಂದೂ ಯಾವ ಪೀಳಿಗೆಗೂ ನಿಮಗಿರುವಷ್ಟು ಸೌಕರ್ಯ ಇರಲಿಲ್ಲ ಇಷ್ಟು ದೈಹಿಕ ಆರಾಮಗಳು ಇರಲಿಲ್ಲ ಅಲ್ವಾ ಹೌದಲ್ವಾ ನಾವು ಅತ್ಯಂತ ಹೆಚ್ಚು ಸೌಕರ್ಯನ ಹೊಂದಿರೋ ಪೀಳಿಗೆ ಯಾವ ಪೀಳಿಗೆನು ಇಷ್ಟು ಮಟ್ಟದ ಸವಲತ್ತು ಮತ್ತು ಸೌಕರ್ಯನ ಅನುಭವಿಸಿರಲಿಲ್ಲ ಆದರೆ ಅವರಿಗಿಂತ ಹೆಚ್ಚು ಸಂತೋಷವಾಗಿದ್ದೀವಾ ಇದು ಯಾಕಂದ್ರೆ ಆಂತರಿಕ ನಿರ್ವಹಣೆ ಮಾಡಲಿಲ್ಲ ಬಾಹ್ಯ ನಿರ್ವಹಣೆಯನ್ನಷ್ಟೇ ಮಾಡಿದ್ವಿ ಆಂತರಿಕ ನಿರ್ವಹಣೆ ಮಾಡಲಿಲ್ಲ ನಮ್ಗೇನು ಬೇಕೋ ಅದನ್ನು ನಿರ್ಮಿಸೋ ಪ್ರಕ್ರಿಯೆಯಲ್ಲಿ ನಮ್ಮ ಜೀವನದ ಮೂಲವಾಗಿರೋ ಈ ಭೂಮಿನ ನಾಶ ಮಾಡ್ತಿದ್ದೀವಿ ಅಲ್ವಾ ನಮ್ಮ ಸಂತೋಷನ ಬೆನ್ನತ್ತಿ ಈ ಭೂಮಿನ ಸುಡ್ತಾ ಇದೀವಿ ಆದ್ರೆ ನಮಗೆ ಇನ್ನೂ ತೃಪ್ತಿನೂ ಆಗಿಲ್ಲ ಐನೂರು ವರ್ಷಗಳ ಹಿಂದೆ ಜನರು ಹೇಗಿದ್ರು ಅದಕ್ಕಿಂತ ಹೆಚ್ಚು ಸಂತೋಷವಾಗಿ ಕೂಡ ನಾವಿಲ್ಲ ಅಲ್ವಾ ಎಲ್ಲೋ ಒಂದು ಕಡೆ ನಾವು ಆಂತರ್ಯನ ನಿರ್ಲಕ್ಷ್ಯ ಮಾಡಿದ್ವಿ ಅಂತರ್ಮುಖರಾಗೋಕೆ ಏನ್ ಮಾಡಬೇಕು ಯುವ ಜನರು ಅಂತರ್ಮುಖರಾಗೋಕೆ ಯಾವುದೇ ರೀತಿ ಪ್ರಯತ್ನಿಸದೆ ಇರೋಕೆ ಒಂದು ಕಾರಣ ಅಂದ್ರೆ ಇವತ್ತು ಯಾವುದೇ ಬುದ್ಧಿ ಇರೋ ವ್ಯಕ್ತಿ ಎ ಬಿ ಸಿ ಡಿ ಓದೋಕೆ ಬಂತು ಅಂದ್ರೆ ಇಂಗ್ಲಿಶು ಮಾತಾಡೋಕೆ ಬರುತ್ತೆ ಅಂದ್ರೆ ಹೆಸರಿನ ಪಕ್ಕ ಡಿಗ್ರಿ ಬಂತಂದ್ರೆ ಆಧ್ಯಾತ್ಮಿಕ ಅಂತ ಇರೋ ಎಲ್ಲದರ ಬಗ್ಗೆ ಅಲರ್ಜಿ ಬೆಳೆಸ್ಕೊತಾನೆ ಇದು ನಿಮ್ಮ ತಪ್ಪಲ್ಲ ಈ ಆಧ್ಯಾತ್ಮಿಕ ಜನರು ಅಂತ ಕರೆದುಕೊಳ್ಳೋರು ತಮ್ಮನ್ನ ಎಂಥ ಜೋಕರ್ ಮಾಡಿಕೊಂಡಿದ್ದಾರೆ ಅಂದರೆ ಅಧ್ಯಾತ್ಮನ ಎಷ್ಟು ಕೆಟ್ಟದಾಗಿ ಹಾಸ್ಯಾಸ್ಪದವಾಗಿ ಪ್ರಸ್ತುತ ಅಂದ್ರೆ ಸ್ವಲ್ಪ ವಿವೇಚನೆ ಇರೋ ಯಾರೇ ಆಗಲಿ ಅದ್ರ ಹತ್ರನೂ ಹೋಗಲ್ಲ ನೋಡಿ ಆಧ್ಯಾತ್ಮಿಕತೆ ಅಂದ್ರೆ ಭೌತಿಕತೆಯನ್ನು ಮೀರಿದ್ದನ್ನ ಅರಿಯೋದು ಈಗ ನೀವು ಭೌತಿಕ ಅಸ್ತಿತ್ವವಾಗಿ ಇಲ್ಲಿದ್ರೆ ದೇಹವಾಗಿ ಮನಸ್ಸಾಗಿ ಇವೆರಡೂ ಹೊರಗಿನಿಂದ ಶೇಖರಿಸಿದ್ರಿಂದ ಹೊರಗೆ ಏನೆಲ್ಲ ಆಗತ್ತೋ ಅದು ಒಳಗೆ ಆಗತ್ತೆ ಹೊರಗೇನಾಗತ್ತೋ ಅದು ನಿಮ್ಮೊಳಗೆ ಯಾವಾಗಲೂ ಆಗೋಕೆ ಶುರುವಾದ್ರೆ ನೀವು ಸಂತೋಷವಾಗಿ ನೆಮ್ಮದಿಯಾಗಿರೋದು ಯಾವಾಗಲೂ ಆಕಸ್ಮಿಕವಾಗಿರುತ್ತೆ ಯಾಕಂದ್ರೆ ಯಾರೇ ಆಗಿರಲಿ ಎಷ್ಟೇ ಪ್ರಭಾವಶಾಲಿಗಳು ಎಷ್ಟೇ ಅದ್ಭುತ ನಿರ್ವಾಹಕರಾಗಿರಿ ಹೊರಗಿನ ಪರಿಸ್ಥಿತಿಗಳು ಯಾವತ್ತೂ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ ಜೀವನದ ಸ್ವರೂಪ ಅದು ಕುಟುಂಬದಲ್ಲಿ ನೀವು ಇಬ್ಬರೇ ಇದ್ರೂ ಕೂಡ ಪರಿಸ್ಥಿತಿ ಮೇಲೆ ಸಂಪೂರ್ಣ ನಿಯಂತ್ರಣ ಇರಲ್ಲ ಅಲ್ವಾ ಜೀವನದ ವ್ಯಾಪ್ತಿ ಮತ್ತು ಕಾರ್ಯಗಳು ಹೆಚ್ಚಾದ ಹಾಗೆ ನೀವಿರೋ ಪರಿಸ್ಥಿತಿಗಳ ಮೇಲಿನ ನಿಯಂತ್ರಣ ಕಮ್ಮಿ ಆಗ್ತಾ ಹೋಗುತ್ತೆ ಜೀವನದ ವಾಸ್ತವತೆ ಅದು ಹಾಗಾಗಿ ಹೊರಗೆ ಆಗುತ್ತಿರೋದೆಲ್ಲ ನಿಮ್ಮೊಳಗೆ ಆಗ್ತಾ ಇದ್ರೆ ಜೀವನದಲ್ಲಿ ಸಂತೋಷ ಇರೋದು ದೂರದ ಮಾತು ಅದು ಯಾವತ್ತೂ ಆಗಲ್ಲ ವ್ಯಕ್ತಿ ಭೌತಿಕತೆಯನ್ನು ಮೀರಿದ ಆಯಾಮನ ತನ್ನೊಳಗೆ ಅನುಭವಿಸೋದಕ್ಕೆ ಶುರು ಮಾಡಿದರೆ ಮಾತ್ರ ಭೌತಿಕ ಜಗತ್ತಿನಲ್ಲಿ ತನಗೆ ಬೇಕಾದ ಹಾಗೆ ಇರಬಹುದು ಹೊರ ಪ್ರಪಂಚದಲ್ಲಿ ಆದಷ್ಟು ಉತ್ತಮವಾದದ್ದನ್ನ ಮಾಡಬಹುದು ಆದರೆ ಆಂತರ್ಯ ಆಬಾಧಿತವಾಗಿರುತ್ತೆ ಯಾವಾಗ್ಲೂ ನೀವು ಬಯಸಿದ ಹಾಗೆ ಇರುತ್ತೆ ಹೊರ ಜಗತ್ತು ನೂರಕ್ಕೆ ನೂರು ನಾವು ಅಂದುಕೊಂಡ ಹಾಗೆ ಆಗಲ್ಲ ಕೊನೆ ಪಕ್ಷ ಒಳ ಜಗತ್ತು ನಾವು ಅಂದುಕೊಂಡ ಹಾಗೆ ಆಗಬೇಕು ಅಲ್ವಾ ಹೌದಲ್ವಾ ಹೊರಗಡೆ ನೂರಕ್ಕೆ ನೂರು ನಾವು ಅಂದುಕೊಂಡ ಹಾಗೆ ಆಗಲ್ಲ ಜೀವನದ ಸತ್ಯ ಅದು ಕೊನೆ ಪಕ್ಷ ಇದು ನಾವು ಅಂದುಕೊಂಡ ಹಾಗೆ ಆಗಬೇಕು ಇದು ಕೂಡ ನಾವು ಅಂದುಕೊಂಡ ಹಾಗೆ ಆಗಲಿಲ್ಲ ಅಂದ್ರೆ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಭಾವನೆ ನಿಮ್ಮ ಶಕ್ತಿಗಳು ನಿಮಗೆ ಬೇಕಾದ ಹಾಗೆ ಕಾರ್ಯ ಗೈತಿಲ್ಲ ಅಂದ್ರೆ ಅದು ಅತ್ಯಂತ ಕೆಟ್ಟ ರೀತಿಯ ದಾಸ್ಯ ನಿಮ್ಮೊಳಗೆ ಏನಾಗ್ಬೇಕಂತ ಬೇರೆ ಯಾರೋ ನಿರ್ಧರಿಸ್ತಿದ್ದಾರೆ ನಿಮ್ಮ ಸುತ್ತ ಏನಾಗಬೇಕು ಅನ್ನೋದನ್ನ ಬೇರೆ ಯಾರೋ ನಿರ್ಧರಿಸ್ತಿದ್ರೆ ಅದನ್ನೇ ನೀವು ದಾಸ್ಯ ಅಂತೀರಿ ಅಲ್ವಾ ಹೌದಲ್ವಾ ನಾವು ಮಾತು ಬಿಟ್ಟಿಲ್ಲ ತಾನೆ ಒಳ್ಳೇದು ನಿಮ್ಮ ಸುತ್ತ ಏನಾಗಬೇಕು ಅನ್ನೋದನ್ನ ಬೇರೆ ಯಾರೋ ನಿರ್ಧರಿಸಿದ್ರೆ ಅದನ್ನೇ ನೀವು ದಾಸ್ಯ ಅಂತೀರಿ ಆದ್ರೆ ಯಾರೋ ನಿಮ್ಮೊಳಗೆ ಏನಾಗಬೇಕು ಅಂತ ನಿರ್ಧರಿಸ್ತಿದ್ರೆ ಇದಕ್ಕಿಂತ ದೊಡ್ಡ ಗುಲಾಮಗಿರಿತನ ಇದೆಯಾ ಆದ್ರೆ ನೋಡಿ ಇಡೀ ಜಗತ್ತೇ ಹಾಗಾಗಿದೆ ಒಂದೇ ಒಂದು ಸಮಾಧಾನ ಅಂದ್ರೆ ಎಲ್ರೂ ಹಾಗೆ ಇದ್ದಾರೆ ನೀವು ನಿರ್ವಹಣೆನ ಒಂದು ವಿಜ್ಞಾನವಾಗಿ ಕಲಿತಿರೋದ್ರಿಂದ ಇದನ್ನ ಅರ್ಥ ಮಾಡಿಕೊಳ್ಳಿ ಆಂತರಿಕ ನಿರ್ವಹಣೆಯ ಒಂದು ದೊಡ್ಡ ವಿಜ್ಞಾನನೇ ಇದೆ ಅದನ್ನು ಕಲೀಲಿಲ್ಲ ಅಂದರೆ ನೀವು ಉದ್ಯಮನ ನಿರ್ವಹಿಸಬಹುದು ಕೈಗಾರಿಕೆ ನಿರ್ವಹಿಸಬಹುದು ಆದರೂ ಒಳಿತು ಮತ್ತು ಸಾರ್ಥಕತೆಯ ಜೀವನನ ಬದುಕಲ್ಲ ನೀವು ಸಾರ್ಥಕ ಕ್ಷೇಮಮಯ ಬದುಕನ್ನು ಬದುಕಬೇಕಂದ್ರೆ ಮತ್ತು ಅದನ್ನು ಸುತ್ತ ಇರೋರಿಗೆ ನೀಡಬೇಕೆಂದ್ರೆ ನಿಮ್ಮ ಆಂತರ್ಯಾನ ನಿರ್ವಹಿಸೋದು ಗೊತ್ತಿರೋದು ಅತ್ಯಂತ ಮುಖ್ಯ ಇವತ್ತು ಇಲ್ಲಿಂದ ಹೊರಹೋಗ್ತಿರೋದು ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಗೊತ್ತಿಲ್ಲ ಬಹುಶಃ ನಿಮ್ಮ ಶಿಕ್ಷಣದ ಕೊನೆಯ ಹಂತ ಅಥವಾ ಶಿಕ್ಷಣದ ಒಂದು ಹಂತ ಅಥವಾ ಮುಖ್ಯ ಹಂತ ಯಾಕಂದ್ರೆ ನಾನು ಯೂನಿವರ್ಸಿಟಿಯಲ್ಲಿದ್ದಾಗ ಇದ್ದಾಗ ನನ್ನ ಕಾನ್ವೊಕೇಶನ್ಗೆ ನಾನು ಹೋಗಿರಲಿಲ್ಲ ನಾನು ನನ್ನ ಬಾಲ್ಯದಿಂದಲೂ ಕಥೆ ಹೇಳಿದ್ರೆ ಪರವಾಗಿಲ್ವಾ ಸಣ್ಣವನಿದ್ದಾಗಿಂದಲೂ ನಾನು ಪಡೆದ ಶಿಕ್ಷಣ ಅತ್ಯುತ್ತಮವಾದ ಶಾಲೆಗೆ ಕಳಿಸಿದ್ರೂ ಕೂಡ ನನಗದು ಅರ್ಥಹೀನ ಅನ್ನಿಸ್ತಿತ್ತು ಯಾಕಂದರೆ ಜನರನ್ನು ಕೇಳೋ ಮತ್ತು ನೋಡೋ ನನ್ನ ರೀತಿ ಹೇಗಿತ್ತು ಅಂದರೆ ಶಿಕ್ಷಕರು ಪಾಠ ಕಲಿಸುವಾಗ ಕೆಮಿಸ್ಟ್ರಿ ಬಯಾಲಜಿ ಗಣಿತ ಏನನ್ನೇ ಆಗಲಿ ನಾನು ಸ್ಪಷ್ಟವಾಗಿ ನೋಡ್ತಿದ್ದೇನೆಂದ್ರೆ ಅವ್ರು ಏನೇ ಹೇಳ್ತಿದ್ರು ಅದು ಅವರಿಗೆ ಮುಖ್ಯ ಆಗಿರಲಿಲ್ಲ ತಮಗೆ ಮುಖ್ಯವಲ್ಲದನ್ನ ಯಾರೋ ಹೇಳ್ತಿದ್ರೆ ಅದನ್ನ ಕೇಳೋಕೆ ನಾನು ಖಂಡಿತ ತಯಾರಿರ್ಲಿಲ್ಲ ಹಾಗಾಗಿ ಯಾವಾಗ್ಲೂ ಶಿಕ್ಷಕರನ್ನ ನೋಡುತ್ತಿದ್ದೆ ಅವರು ಹೃತ್ಪೂರ್ವಕರಾಗಿ ಮಾಡುತ್ತಿದ್ರೆ ಅಲ್ಲಿ ಇರ್ತಿದ್ದೆ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ನನಗೆ ದಿನದಲ್ಲಿ ಸಾಕಷ್ಟು ಅಜೆಂಡಾಗಳಿತ್ತು ಇಪ್ಪತ್ನಾಲ್ಕು ಗಂಟೆಗಳು ಅನೇಕ ಸಂಗತಿಗಳಿಂದ ಕೂಡಿರ್ತಿತ್ತು ಇರ್ತಿತ್ತು ಒಂದು ಗಂಟೆ ಅಥವಾ ಐದು ನಿಮಿಷ ಕೂಡ ಯಾರೋ ತಮಗೆ ಮುಖ್ಯಾನೇ ಅಲ್ಲದನ್ನ ಹೇಳ್ತಿದ್ರೆ ಕೇಳಿಸ್ಕೊಳ್ಳಕ್ಕೆ ನಾನ್ ತಯಾರಿರ್ಲಿಲ್ಲ ಅವರು ಅಸಂಬದ್ಧ ಮಾತಾಡ್ಲಿ ಪರವಾಗಿಲ್ಲ ಅವರಿಗದು ಮುಖ್ಯವಾಗಿದ್ರೆ ನಾನು ಕೇಳೋಕೆ ಸಿದ್ಧ ಮಹಾನ್ ವಿಷಯಗಳನ್ನೇ ಹೇಳ್ತಿದ್ರು ಅವರಿಗದು ಮುಖ್ಯ ಅಲ್ಲದಿದ್ರೆ ನಾನು ಕೇಳಲ್ಲ ಈ ಕಾರಣದಿಂದ ನಾನು ನಿಮ್ಮ ಶಿಕ್ಷಣ ಮುಗ್ದಿದೆ ಹಾಗಾಗಿ ಹೇಳಬಹುದು ಕಾಲೇಜ್ ಅವಧಿಯ ಬಹುತೇಕ ತೊಂಬತ್ತು ಪರ್ಸೆಂಟ್ ಅನ್ನ ಹೊರಗೆ ಕಳೀತಿದ್ದೆ ಹತ್ತು ಪರ್ಸೆಂಟ್ ಮಾತ್ರ ಒಳಗಿರ್ತಿದ್ದೆ ಯಾರೋ ತುಂಬಾ ತುಡಿತದಲ್ಲಿ ಏನೋ ಮಾತಾಡ್ತಿದ್ರೆ ಮಾತ್ರ ನಾನು ಅಲ್ಲಿರ್ತಿದ್ದೆ ಇಲ್ಲ ಅಂದ್ರೆ ಹೊರಗಿರ್ತಿದೆ ಈಗ ಈ ಶಿಕ್ಷಣ ನಾನು ಡಾಕ್ಟರ್ ಮಜುಮ್ದಾರ್ ಮತ್ತು ಇನ್ನಿತರ ಕೆಲವರಿಗೆ ಪದೇ ಪದೇ ಹೇಳ್ತಿದ್ದೀನಿ ತಾವು ಮಾಡೋ ಕೆಲಸದ ಬಗ್ಗೆ ತುಡಿತದಿಂದ ಮಾತಾಡ್ತಿರೋದನ್ನ ನೋಡಿ ನನಗೆ ಖುಷಿ ಆಗ್ತಿದೆ ತಾವು ಮಾಡ್ತಿರೋದು ಸರಿನಾ ತಪ್ಪಾ ಪರ್ಫೆಕ್ಟಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ ಆದರೆ ಯಾರೋ ಅದಮ್ಯ ತುಡಿತದಲ್ಲಿ ಮಾಡ್ತಿದ್ರೆ ಒಳ್ಳೇದು ಯಾಕಂದ್ರೆ ಜೀವನ ಸುಂದರವಾಗೋದು ಸರಿಯಾದ್ದನ್ನ ಮಾಡ್ತೀವಿ ಅಂತಲ್ಲ ಅದು ಸುಂದರವಾಗೋದು ಮಾಡೋ ಕೆಲಸನ ಅದಮ್ಯ ತುಡಿತದಲ್ಲಿ ಮಾಡೋದ್ರಿಂದ ಏನ್ ಮಾಡ್ತೀವಿ ಮುಖ್ಯ ಅಲ್ಲ ಕಸ ಗುಡಿಸ್ತಿದ್ದೀವೋ ದೇಶ ನೋಡ್ಕೊಳ್ತಿದೀವೋ ಅಥವಾ ಏನೇ ಮಾಡ್ತಿರ್ಲಿ ಮಾಡ್ತಿರೋ ಕೆಲಸಕ್ಕೆ ನಮ್ಮ ಹೃದಯನೇ ಅರ್ಪಿಸಿದ್ರೆ ಆ ಕೆಲಸ ಮಾಡೋದು ಸುಂದರವಾಗಿರತ್ತೆ ಅಂತಹ ಕೆಲವರನ್ನ ನೋಡಿದ್ದು ಅದೃಷ್ಟ ಇಲ್ಲಿ ಎಲ್ಲರೂ ತಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡ್ತಿದ್ದೀರಿ ಅಂತಕೋತೀನಿ ಮಾಡ್ತಿರೋ ಕೆಲಸದ ಬಗ್ಗೆ ತುಡಿತಾನ ಹೊಂದಿರುವಂತಹ ವಾತಾವರಣದಲ್ಲಿ ಇರೋದೇ ನಿಜಕ್ಕೂ ಅದ್ಭುತ ಈಗ ನೀವು ಜಗತ್ತಿಗೆ ಕಾಲಿಡ್ತಿರೋದ್ರಿಂದ ನಿಮಗೆ ಗೊತ್ತಿಲ್ಲದೇ ಇರೋದೇನಲ್ಲ ಆದ್ರೆ ಈಗ ಕಾಲಿಡ್ತಿರೋ ಜಗತ್ತು ಇಲ್ಲಿ ತನಕ ಇದ್ದಿದ್ದಕ್ಕಿಂತ ಬೇರೇನೆ ಒಂದು ಆಯಾಮ ಹೊರ ಜಗತ್ತಿಗೆ ಕಾಲಿಟ್ಟ ಕೂಡಲೇ ಅಲ್ಲಿ ಸಾಕಷ್ಟು ಹೊಲಸಿರುತ್ತೆ ಭ್ರಷ್ಟತೆ ಅಸಂಬದ್ಧಗಳು ಅನೇಕ ಸಂಗತಿಗಳಾಗ್ತಿರತ್ತೆ ಕೆಲವು ಜನರು ಇರ್ತಾರೆ ಜನರ ನಿರ್ದಿಷ್ಟ ಗುಂಪು ಅವರು ಈ ಹೊಲಸಿನ ಬಗ್ಗೆ ಅಲರ್ಜಿ ಬೆಳೆಸ್ಕೋತಾರೆ ಸಹಿಸ್ಕೊಳಕ್ ಅವರು ಸಾಮಾನ್ಯ ಹಿಮಾಲಯಕ್ಕೆ ಹೋಗ್ತಾರೆ ಯಾಕಂದ್ರೆ ಹೊಲಸ ಅಂದ್ರೆ ಅಲರ್ಜಿ ಸಹಿಸೋಕೆ ಅವರಿಗೆ ಎಲ್ಲ ಶುದ್ಧವಾದದ್ದು ಬೇಕು ಆದ್ರೆ ಆ ರೀತಿ ಆಗಲ್ಲ ಯಾಕಂದ್ರೆ ಜಗತ್ತಿನ ಹೊಲಸು ಒಂದಲ್ಲ ಒಂದು ರೀತಿಲಿ ನಮ್ಮ ಮನಸ್ಸನ್ನ ಪ್ರವೇಶಿಸಿದೆ ಆ ಹೊಲಸನ್ನ ಇನ್ನೂ ಉತ್ತೇಜಿಸ್ತೀವ ಇಲ್ವಾ ಅನ್ನೋದಷ್ಟೇ ನಮಗಿರೋ ಆಯ್ಕೆ ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳಲ್ಲ ಅದು ಇದೆ ಜಗತ್ತಲ್ಲಿ ಏನೆಲ್ಲ ಅಸಂಬದ್ಧಗಳಾಗ್ಬೋದು ಅದೆಲ್ಲ ನಿಮ್ಮ ಬುದ್ಧಿಗೆ ಗೊತ್ತಿರುತ್ತೆ ಅಲ್ವಾ ಜನರ ಒಂದು ಗುಂಪು ಅಲರ್ಜಿ ಬೆಳೆಸ್ಕೊಂಡು ಓಡಿ ಹೋಗೋಕೆ ನೋಡ್ತಾರೆ ಆದರೆ ಅದು ಯಾವತ್ತೂ ಆಗಲ್ಲ ಇನ್ನೊಂದು ಗುಂಪು ದೊಡ್ಡ ಪ್ರಮಾಣದ ಜನರು ದುರದೃಷ್ಟವಶಾತ್ ಫಿಲಾಸಫಿ ಮಾಡಿಕೊಂಡಿದ್ದಾರೆ ಹೇಗಿದ್ರೂ ಜಗತ್ತು ಹೊಲಸಿನಿಂದ ತುಂಬಿದೆ ಅದರಲ್ಲಿ ನಾವು ಒಬ್ಬರಾಗೋಣ ಅಂತ ಅದನ್ನು ಸೇರ್ಕೊಂಡು ಆ ಹೊಲಸಲ್ಲಿ ಒಂದಾಗಿದ್ದಾರೆ ಯಾವುದನ್ನ ಹೊಲಸು ಅಂತೀವೋ ಅದು ಒಳ್ಳೆ ಗೊಬ್ಬರನೂ ಆಗಬಹುದು ಅಲ್ವಾ ಇಂಡಿಯನ್ ಸ್ಪಿರಿಚುವಾಲಿಟಿ

ಈ ಆಯ್ಕೆ ಕೂಡ ಜೀವನದ ಪ್ರತಿಕ್ಷಣ ನಮ್ಮೊಂದಿಗಿದೆ ನಾವು ಇರೋ ಪರಿಸರ ನಮ್ಮನ್ನ ರೂಪಿಸ್ತಿದ್ರೆ ನಮ್ಮನ್ನ ನಾವು ನಿರ್ವಾಹಕರು ಅನ್ನೋದಿಕ್ಕಾಗಲ್ಲ ಪರಿಸರನ ನಾವು ರೂಪಿಸ್ತಿದ್ರೆ ಆಗ ನಮ್ಮನ್ನ ನಿರ್ವಾಹಕರು ಅನ್ನಬಹುದು ನಿರ್ವಾಹಕರಾಗಿರೋದು ಅಂದ್ರೆ ಸದ್ಯ ಆಗಬೇಕಾದ ಅತ್ಯಂತ ಸುಂದರ ಸಂಗತಿ ಯಾವುದೋ ಅದನ್ನು ನಿರ್ಮಿಸೋದು ಪರಿಸ್ಥಿತಿಗಳಿಗೆ ನಮ್ಮನ್ನು ರೂಪಿಸೋಕೆ ಬಿಟ್ಟರೆ ಅದು ನಿರ್ವಹಣೆ ಅಲ್ಲವೇ ಅಲ್ಲ ನಮಗೆ ಬೇಕಾದ ಪರಿಸ್ಥಿತಿಗಳನ್ನು ನಿರ್ಮಿಸೋದು ನಿರ್ವಹಣೆ ಸಾಕಷ್ಟು ಜನರು ಸಾಕಷ್ಟು ಸಂಗತಿಗಳನ್ನು ಹೇಳಿದರು ಈ ಶಿಕ್ಷಣ ಪ್ರಕ್ರಿಯೆ ಶಿಕ್ಷಣ ಮುಗೀತು ಅನ್ನೋ ಉಲ್ಲಾಸ ಇದೆ ಜೀವನದ ಹೊಸ ಆಯಾಮಕ್ಕೆ ಕಾಲಿಡುತ್ತಿದ್ದೀರಿ ಉತ್ಸಾಹ ಇದೆ ಅದ್ಭುತವಾಗಲಿದೆ ಅಂತ ನಂಬಿರೋ ಹೊಸತೇನಕ್ಕೂ ಕಾಲಿಡೋದು ಯಾವಾಗಲೂ ಸುಂದರವಾಗಿರುತ್ತೆ ಆದ್ರೆ ನಾವು ನೋಡಿದ ಹಾಗೆ ಜೀವನದಲ್ಲಿ ಸಾಕಷ್ಟು ಜನರು ಯಾರಿಗೋ ಕೆಲಸ ಸಿಗುತ್ತೋ ಅಂದ್ಕೊಳ್ಳಿ ಮೊದಲ ದಿನ ಹೋಗಿ ತಮ್ಮ ಟೇಬಲ್ ಮುಂದೆ ಕೂತಾಗ ಆ ಟೇಬಲ್ ಜಗತ್ತಿನಲ್ಲೇ ಅತ್ಯದ್ಭುತ ಜಾಗವಾಗಿ ಕಾಣುತ್ತೆ ಆದ್ರೆ ಕೆಲವೇ ವರ್ಷಗಳಲ್ಲಿ ಅದೇ ಟೇಬಲ್ ಮುಂದೆ ಕೂತು ಬಿ ಪಿ ಶುಗರ್ ಅಲ್ಸರ್ ಏನೇನೆಲ್ಲ ಮಾಡ್ಕೋತಾರೆ ಇದು ಮಾಡೋ ಕೆಲಸದಲ್ಲಿ ಏನೋ ಸಮಸ್ಯೆ ಇರೋದ್ರಿಂದ ಅಲ್ಲ ನಾವಿರೋ ಜಗತ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅಲ್ಲ ಇದು ಯಾಕಂದ್ರೆ ನಮಗೆ ನಾವು ಸಾಕಷ್ಟು ಗಮನ ನೀಡಿಲ್ಲ ಹೊರಗೇನಿದೆಯೋ ಅದಕ್ಕೆ ತುಂಬಾ ಗಮನ ಕೊಟ್ಟಿದ್ದೀವಿ ಜಗತ್ತಿನಲ್ಲಿ ಯಶಸ್ವಿಯಾಗೋಕೆ ಜನರು ಅಂದ್ಕೊಳ್ತಾರೆ ಮಹತ್ವಾಕಾಂಕ್ಷೆ ಯಶಸ್ಸನ್ನ ತಂದುಕೊಡತ್ತೆ ಅಂತ ಆಕಾಂಕ್ಷೆ ಕೇವಲ ಆರಂಭಿಕ ಹೆಜ್ಜೆ ಕೇವಲ ಯಶಸ್ಸನ್ನ ಬಯಸೋದ್ರಿಂದ ಸಮೃದ್ಧತೆಯನ್ನ ಬಯಸೋದ್ರಿಂದ ಒಳಿತನ್ನ ಕೇವಲ ಬಯಸೋದ್ರಿಂದ ಅದು ಆಗಲ್ಲ ಯಶಸ್ಸು ಸಮೃದ್ಧಿ ಒಳಿತು ಆಗೋದು ಅದನ್ನು ನಿರ್ಮಿಸೋಕೆ ನೀವು ಸಮರ್ಥರಾಗೋದ್ರಿಂದ ಎಲ್ರೂ ಬಯಸ್ತಾರೆ ಜಗತ್ತಲ್ಲಿ ಯಶಸ್ವಿಯಾಗೋಕೆ ಯಾರು ಬಯಸಲ್ಲ ಎಲ್ಲರೂ ಬಯಸ್ತಿದ್ದಾರೆ ಬೀದಿಲಿರೋ ಭಿಕ್ಷುಕನು ಯಶಸ್ವಿ ಭಿಕ್ಷುಕನಾಗೋಕೆ ಬಯಸ್ತಿದ್ದಾನೆ ಅಲ್ವಾ ಪ್ರತಿ ಮನುಷ್ಯನೂ ಬಯಸ್ತಿದ್ದಾನೆ ಆದರೆ ತಮ್ಮನ್ನ ಸಮರ್ಥರಾಗಿಸಿಕೊಂಡವರು ಮಾತ್ರ ಯಶಸ್ವಿ ಆಗ್ತಾರೆ ಸಮರ್ಥರಾಗೋದು ನಿರ್ವಹಣೆ ಕೌಶಲ್ಯ ಮತ್ತಿತರ ವಿಷಯ ಅಷ್ಟೇ ಅಲ್ಲದೆ ಅವು ಕೂಡ ಬೇಕು ಆದರೆ ಒಬ್ಬ ಮನುಷ್ಯನಾಗಿ ಸಮರ್ಥನಾಗೋದು ಪರಿಸ್ಥಿತಿಗಳಿಂದ ಅಬಾಧಿತರಾಗಿರೋ ಹಾಗೆ ಕಮಲದ ಹೂವಿನ ತರಹ ಇರೋ ಹಾಗೆ ಅತ್ಯಂತ ಹೊಲಸಾದ ಪರಿಸ್ಥಿತಿಲಿ ಇದ್ದರೂ ನಿಮ್ಮ ಸೌಂದರ್ಯ ಮತ್ತು ಸುವಾಸನೆಯನ್ನು ಕಾಪಾಡಿಕೊಳ್ಳೋಕೆ ಆದರೆ ಅಂಥವರು ಜೀವನದಲ್ಲಿ ಅಬಾಧಿತರಾಗಿ ಸಾಗ್ತಾರೆ ಅದಿಲ್ಲ ಅಂದ್ರೆ ಹಲವಾರು ರೀತಿಯಲ್ಲಿ ಜೀವನ ಅವರನ್ನ ತಿಂದು ಹಾಕುತ್ತೆ ಇದು ನನ್ನ ಆಶೀರ್ವಾದ ಮತ್ತು ಹರೈಕೆ ಈ ಹೊಸ ನಿರ್ವಾಹಕರು ಈ ಜಗತ್ತನ್ನ ದೇಶವನ್ನ ಸಮುದಾಯವನ್ನ ಉದ್ಯಮ ಮತ್ತು ಆರ್ಥಿಕತೆಯನ್ನ ನಿರ್ವಹಿಸ್ಲಿ ಆರ್ಥಿಕತೆ ಜಗತ್ತಿನಲ್ಲಿ ಇಂದು ನಮ್ಮ ಅಸ್ತಿತ್ವದ ಭಾಗವಾಗಿದೆ ಹಿಂದಿನ ಪೀಳಿಗೆಯ ಜನರಿಗಿಂತ ಇನ್ನೂ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ಲಿ ಯಾಕಂದ್ರೆ ಹೊರಗೆ ಹಿಂದೆಂದಿಗಿಂತಲೂ ಹೆಚ್ಚು ಸೌಕರ್ಯಗಳನ್ನು ಹೊಂದಿದ್ದೀವಿ ನಾವು ಸ್ವಲ್ಪ ಪ್ರಯತ್ನ ಪಟ್ರೆ ಇದು ಅದೃಷ್ಟ ಒಂದು ಸಂಸ್ಥೆ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಿಮ್ಮನ್ನು ಆಂತರಿಕವಾಗಿ ಸಜ್ಜುಗೊಳಿಸುವ ಪ್ರಯತ್ನ ಮಾಡಿದೆ ಆಂತರಿಕ ನಿರ್ವಹಣೆಗೆ ಕೂಡ ನಿಮ್ಮನ್ನ ಸಿದ್ಧವಾಗಿಸಿದ್ರೆ ಈ ಗುಂಪು ಮತ್ತು ಈ ಸಂಸ್ಥೆಯಿಂದ ಪಾಸಾಗಿ ಹೋಗೋ ಇನ್ನೂ ಅನೇಕರು ಖಂಡಿತ ಈ ಜಗತ್ತನ್ನ ದೇಶವನ್ನ ಮತ್ತು ಸಮುದಾಯವನ್ನ ಇಲ್ಲಿ ತನಕ ನಿರ್ವಹಿಸಿದ್ದಕ್ಕಿಂತ ಇನ್ನು ಹೆಚ್ಚು ಉತ್ತಮವಾಗಿ ನಿರ್ವಹಿಸುತ್ತಾರೆ ಅನ್ನೋ ಭರವಸೆ ಇದೆ ನಿರ್ವಹಣೆ ವಿಷಯ ಬಂದಾಗ ಪರ್ಫೆಕ್ಟ್ ನಿರ್ವಹಣೆ ಅಂತಿಲ್ಲ ಇದು ಹೇಗಂದ್ರೆ ಮಾಡ್ತಿರೋ ಕೆಲಸಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಕೊಟ್ಕೊಂಡ್ರೆ ಅದಾಗತ್ತೆ ಈಗ ಈಶ ಸಂಸ್ಥೆ ಅಲ್ಲಾಗ್ತಿರೋ ಕೆಲಸಗಳನ್ನು ನೋಡಿ ಡಾಕ್ಟರ್ ಕಾರ್ತಿಕೇಯನ್ ಅವರು ಇದಕ್ಕೆ ತೊಡಗಿಕೊಂಡರು ಇದು ಯುವಜನರಿಂದ ನಡೀತಿದೆ ಇಡೀ ಸಂಸ್ಥೆ ನಮ್ಮದು ಭಾರತ ಮತ್ತು ವಿದೇಶಗಳಲ್ಲಿ ನೂರಾರು ಕೇಂದ್ರಗಳಿವೆ ಎಲ್ಲಾನು ನಿರ್ವಹಿಸಲ್ಪಡ್ತಿರೋದು ಯುವಜನರಿಂದ ಹದಿನಾಲ್ಕು ಹದಿನೈದು ವರ್ಷಗಳಿಂದ ನಮ್ಮ ಜೊತೆ ಇರೋರು ಈಗ ಮೂವತ್ತರ ಹರೆಯದಲ್ಲಿದ್ದಾರೆ ಇನ್ನು ತರುಣರು ಹಿರಿಯ ಜನರಿಲ್ಲ ಅನುಭವಸ್ಥರಿಲ್ಲ ಕೇವಲ ಯುವಜನರು ಪರಿಣತಿ ಇಲ್ಲದವರು ನಾನಿದ ಸವಾಲಾಗಿ ಸ್ವೀಕರಿಸಿದೆ ಅವರ ಕೈಲೇ ಮಾಡಿಸ್ಬೇಕು ಅಂತ ಯಾವುದೇ ಅನುಭವನ ಬಳಸ್ದೆ ನಾನು ಅನುಭವದ ವಿರುದ್ಧ ಇಲ್ಲ ಅದನ್ನು ವಿರೋಧಿಸಲ್ಲ ಆದ್ರೆ ಇದನ್ನ ನಿರೂಪಿಸಿ ತೋರಿಸಬೇಕಿತ್ತು ಅದ್ಭುತ ಸಂಗತಿಗಳನ್ನು ಸಾಧಿಸೋದು ಅದನ್ನು ಮಾಡೋದು ಹೇಗೆ ಅಂತ ಗೊತ್ತಿರೋದ್ರಿಂದ ಅಲ್ಲ ಅದ್ಭುತ ಸಂಗತಿಗಳಾಗೋದು ಅದನ್ನು ಸಾಕಾರಗೊಳಿಸೋಕೆ ಬದ್ಧರಾಗೋದ್ರಿಂದ ಅಷ್ಟೇ ಇವತ್ತಿದು ಜಗತ್ತಿನಾದ್ಯಂತ ಎರಡು ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಸ್ವಯಂ ಸೇವಕರಿಂದ ಕೂಡಿದ ಒಂದು ಸ್ವಯಂ ಸೇವಕ ಸಂಸ್ಥೆಯಾಗಿದೆ ಮತ್ತು ಸಮಾಜ ಕಲ್ಯಾಣದ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ ಎಲ್ಲ ಸ್ವಯಂ ಸೇವಕರಿಂದಲೇ ನಿರ್ವಹಿಸಲ್ಪಡತ್ತೆ ಅವರಿಗೆ ಹಣ ಕೊಡಲ್ಲ ತಮ್ಮದೇ ಹಣನ ಖರ್ಚು ಮಾಡಿ ಕೆಲಸ ಮಾಡ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರನ್ನ ನಿರ್ವಹಿಸೋದು ಸ್ವಯಂ ಸೇವಕರನ್ನ ನಿರ್ವಹಿಸೋದು ಸಂಬಳ ಕೊಡೋ ನೌಕರರನ್ನು ನಿಭಾಯಿಸೋದಕ್ಕಿಂತ ತುಂಬಾನೇ ಕಷ್ಟ ಯಾಕಂದ್ರೆ ತೆಗೆದುಹಾಕೋಕ್ಕಾಗಲ್ಲ ಅಸಮರ್ಥತೆ ಅಶಿಸ್ತು ಅಥವಾ ಇನ್ಯಾವುದಕ್ಕೋ ಅವರನ್ನ ತೆಗೆದು ಹಾಕೋಕಾಗಲ್ಲ ಯಾಕಂದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಅಲ್ಲಿದ್ದಾರೆ ಹಾಗಾಗಿ ಇದನ್ನೆಲ್ಲ ನಿರ್ವಹಿಸೋರು ಇನ್ನು ಯುವಕರು ಯಾವುದೇ ಅಗತ್ಯ ಪದವಿ ಇಲ್ಲದೆ ಇರೋರು ಆದರೆ ಅದ್ಭುತ ನಿರ್ವಾಹಕರು ಪರಿಸ್ಥಿತಿಯನ್ನು ನಿರ್ವಹಿಸುವ ರೀತಿ ಸಾವಿರಾರು ಜನರನ್ನ ನಿಭಾಯಿಸುವ ರೀತಿ ಅಲ್ಲಿನ ಸಮುದಾಯಗಳಲ್ಲಿ ಅದ್ಭುತ ಉದಾಹರಣೆಯಾಗಿ ಪರಿಣಮಿಸಿದೆ ಈ ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾದಾಗ ಈಶಾ ಯೋಗ ಕೇಂದ್ರಕ್ಕೆ ಭೇಟಿ ನೀಡಿ ಹೇಗೆ ನಿರ್ವಹಿಸಲಾಗುತ್ತಿದೆ ಅಂತ ನೋಡಿ ತುಂಬಾ ಸರಳ ಯಾಕಂದರೆ ನಿರ್ವಹಣೆ ಬರೋದು ನೀವು ಹಣಕಾಸಿನ ಬಗ್ಗೆ ಬ್ಯಾಂಕಿಂಗ್ ಇತ್ಯಾದಿನೆಲ್ಲ ಕಲಿಬೇಕು ಅಂತ ಗೊತ್ತು ಆದರೆ ಮೂಲಭೂತವಾಗಿ ನಿರ್ವಹಣೆ ಅಂದರೆ ಜನರು ತಮ್ಮ ಕೈಲಾದ್ದನ್ನು ಮಾಡೋ ಹಾಗೆ ಸ್ಫೂರ್ತಿ ತುಂಬೋಕೆ ಸಮರ್ಥರಾಗೋದು ಅದಷ್ಟೇ ನಮಗೆ ಆಗೋದು ಸುತ್ತ ಇರೋರೆಲ್ಲ ತಮಗೆ ಕೈಲಾದ್ದನ್ನು ಮಾಡಿದರೆ ಅತ್ಯುತ್ತಮವಾದ ನಿರ್ವಹಣೆ ಅದೇ ಇದು ಕೌಶಲದಿಂದ ಬರೋದಲ್ಲ ಇದು ಬರೋದು ಸಮರ್ಪಣೆಯಿಂದ ಇದು ಬರೋದು ಪ್ರೀತಿಯಿಂದ ಇದು ಬರೋದು ಆ ಕ್ಷಣ ಪಕ್ಕದಲ್ಲಿರೋರಿಗೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಕೊಟ್ಕೊಳ್ಳೋಕೆ ಸಿದ್ಧರಾಗೋದ್ರಿಂದ ಇದೆಲ್ಲ ಸಾಧ್ಯನಾ ಬರೀ ಕಲ್ಪನೆ ಅಲ್ವಾ ಉದ್ಯಮ ಜಗತ್ತಲ್ಲಿ ಇದೆಲ್ಲ ಆಗೋಕೆ ಸಾಧ್ಯನಾ ನಾನು ಹೇಳ್ತಿದ್ದೀನಿ ನಾವು ಜೈಲುಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಜಗತ್ತಿನ ದೊಡ್ಡ ಸಂಸ್ಥೆಗಳೊಂದಿಗೆ ಕೆಲಸ ಮಾಡ್ತಿದ್ದೀವಿ ಯಾವ ರೀತಿ ವ್ಯಕ್ತಿಯ ಭೇಟಿಯಾಗ್ತೀರಿ ಅನ್ನೋದು ಮುಖ್ಯ ಅಲ್ಲ ನೀವು ಅವರ ಮನುಷ್ಯತ್ವದ ಮೂಲವನ್ನು ಸ್ಪರ್ಶಿಸೋಕೆ ಕಲಿತರೆ ಆಗ ಪ್ರತಿ ಮನುಷ್ಯನೂ ತನ್ನ ಕೈಲಾದ್ದನ್ನ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಯಾವಾಗಲೂ ನಿಮ್ಮ ಆಸುಪಾಸು ಇರೋ ಮನುಷ್ಯನ ಅಂತರಾಳನ್ನ ಸ್ಪರ್ಶಿಸೋಕೆ ಸಾಧ್ಯ ಆದರೆ ಪ್ರತಿ ಮನುಷ್ಯನು ನಿಮಗಾಗಿ ಕೆಲಸ ಮಾಡೋಕೆ ಜೀವ ಕೊಡೋಕೆ ಸಿದ್ಧರಾಗ್ತಾರೆ ಜೊತೆ ಇರೋರು ನಿಮ್ಮನ್ನ ಪ್ರೀತಿಸಿದಾಗ ಕೈಲಾದ್ದನ್ನ ಮಾಡೋಕೆ ಸಿದ್ಧರಾದಾಗ ಮಾತ್ರ ನಿರ್ವಹಣೆ ಮಾಡುತ್ತಾ ನಿಮಗೆ ಅಲ್ಸರ್ ಆಗಲ್ಲ ಸುತ್ತ ಇರೋ ಜನರು ನಿಮ್ಮನ್ನ ಕಾಲೆಳೆಯೋಕೆ ನೋಡ್ತಿದ್ರೆ ಪರಿಸ್ಥಿತಿನ ನಿರ್ವಹಿಸ್ತಾ ನಿಮಗೆ ಹೇಗೂ ಅಲ್ಸರ್ ಬರುತ್ತೆ ನಮ್ಮನ್ನ ಪ್ರೀತಿಸೋ ಸಾಧ್ಯವಾದಷ್ಟನ್ನು ಕೊಡೋವಂತ ಜನರನ್ನ ನೀವು ನಿರ್ಮಿಸದಿದ್ರೆ ಆಗ ನಿರ್ವಹಣೆ ಒಂದು ತಲೆನೋವಾಗತ್ತೆ ನಿರ್ವಹಣೆ ಒಂದು ದೊಡ್ಡ ನರಳಾಟವಾಗತ್ತೆ ಸುತ್ತ ಇರೋರು ತಮಗೆ ಸಾಧ್ಯವಾದಷ್ಟನ್ನ ಮಾಡೋಕೆ ಸಿದ್ಧರಾದರೆ ಮಾತ್ರ ನಿರ್ವಹಣೆ ಅದ್ಭುತವಾಗುತ್ತೆ ಹಾರೈಕೆ ಮತ್ತು ಆಶೀರ್ವಾದ ನಿಮ್ಮ ಮತ್ತು ಸುತ್ತಲಿನ ಜಗತ್ತಿನ ಉತ್ತಮ ನಿರ್ವಾಹಕರಾಗಿ ನಮ್ಮ ಜೀವನ ಸುಂದರವಾಗೋದು ನಾವೇನ್ ಮಾಡ್ತೀವಿ ಅನ್ನೋದರಿಂದ ಅಲ್ಲ ಜೀವನ ಸುಂದರವಾಗುವುದು ಸುತ್ತಲಿನ ಎಲ್ಲರನ್ನೂ ಒಳಿತಿನ ನಮ್ಮ ಕನಸಲ್ಲಿ ಸೇರಿಸಿಕೊಳ್ಳೋದ್ರಿಂದ ನೀವೆಲ್ಲರೂ ನಿಜಕ್ಕೂ ಯಶಸ್ಸು ಕ್ಷೇಮವನ್ನು ಹೊಂದಿರಿ ಅಂದ್ಕೋತೀನಿ ಆಂತರಿಕ ತಂತ್ರಜ್ಞಾನಗಳ ನಿಟ್ಟಿನಲ್ಲಿ ಯಾವುದೇ ರೀತಿಯ ಸಹಾಯ ಬೇಕಿದ್ದರೆ ನಾವು ಸದಾ ಲಭ್ಯರಿರ್ತೀವಿ ಈ ಸಂಸ್ಥೆಗೆ ಬಂದಿದ್ದು ಖುಷಿ ಕೊಟ್ಟಿದೆ ಅನೇಕ ಕಾಲೇಜುಗಳಿಗೆ ಹೋಗಿದ್ದೀನಿ ಜನರು ಒಂದೇ ತರಹ ಆದರೆ ಇವತ್ತಿನ ಜಗತ್ತಿನಲ್ಲಿ ಒಳಿತಿಗೆ ಒಂದು ರೀತಿ ಬದ್ಧರಾಗಿ ಒಂದು ಸಂಸ್ಥೆಯನ್ನು ಕಟ್ಟೋದು ನಿಜಕ್ಕೂ ಸಂತಸ ತಂದಿದೆ ಧನ್ಯವಾದಗಳು